ಮನೆ ಮೇಲೆ ದಾಳಿ ಮಾಡಿದ್ದು ಐಟಿ ಐಟಿ ಕೇಂದ್ರದ ಇಲಾಖೆ ತಯಾರಿ ಮಾಡಿಕೊಂಡೇ ಈ ದಾಳಿ ಮಾಡ್ತಾರೆ. ಇದಕ್ಕೆ ದೊಡ್ಡ ಮಟ್ಟದ ಪ್ರಚಾರ ಕೊಡುವುದು ಸರಿಯಲ್ಲ. ಐಟಿ ಅಧಿಕಾರಿಗಳ ಬಳಿ ಮಾಹಿತಿ ಸರಿಯಾಗಿದ್ರೆ ದಾಳಿ ಮಾಡುತ್ತಾರೆ. ಐಟಿ ದಾಳಿ ಬಗ್ಗೆ ಹುಬ್ಬಳ್ಳಿಯಲ್ಲಿ ಸಿಎಂ ಕುಮಾರಸ್ವಾಮಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಕೈವಾಡ ಇದೆಯಾ ಏನೆಂಬುದು, ಇದರ ಬಗ್ಗೆ ಸಿಎಂ ಕುಮಾರಸ್ವಾಮಿಯವರು ಇವತ್ತು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಸಿನಿಮಾ ನಟರ ಮನೆ ಮೇಲೆ ದಾಳಿ ಮಾಡಿದ್ದು ಐಟಿ ಐಟಿ ಕೇಂದ್ರದ ಇಲಾಖೆ ತಯಾರಿ ಮಾಡಿಕೊಂಡೇ ದಾಳಿ ಮಾಡ್ತಾರೆ. ಇದಕ್ಕೆ ದೊಡ್ಡ ಮಟ್ಟದ ಪ್ರಚಾರ ಕೊಡುವುದು ಸರಿಯಲ್ಲ. ಐಟಿ ಅಧಿಕಾರಿಗಳ ಬಳಿ ಮಾಹಿತಿ ಸರಿಯಾಗಿದ್ದರೆ ದಾಳಿ ಮಾಡುತ್ತಾರೆ. ಐಟಿ ದಾಳಿ ಬಗ್ಗೆ ಹುಬ್ಬಳ್ಳಿಯಲ್ಲಿ ಸಿಎಂ ಕುಮಾರಸ್ವಾಮಿಯವರು ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ರು. ಜೊತೆಗೆ ಇವತ್ತು ಏನು ಎಲ್ಲರ ಬಗ್ಗೆ ಇವಾಗ ಕೇಳ್ತಿರುವಂತ ಪ್ರಶ್ನೆ, ಐಟಿ ದಾಳಿಯಿಂದ ಉದ್ದೇಶ ಏನಿರಬಹುದು, ಯಾಕೆ ಮಾಡಿದ್ರು ಐಟಿ ದಾಳಿ ಅಂತ, ಅದ್ರ ಬಗ್ಗೆ ಸಿಎಂ ಕುಮಾರಸ್ವಾಮಿಯವರು ಇವತ್ತು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಐಟಿ ಇಲಾಖೆ ಬಳಿ ಎಲ್ಲಾ ರೀತಿ ದಾಖಲೆಗಳಿರುತ್ತೆ, ಎಲ್ಲ ಅವ್ರಿಗೆ ಚಲನವಲನಗಳು ಕೂಡ ನೋಡಿರ್ತಾರೆ. ಇದನ್ನ ನೋಡ್ಕೊಂಡು ಅವ್ರು ಐಟಿ ದಾಳಿಯನ್ನ ಮಾಡ್ತಾರೆ. ಐಟಿ ಅಧಿಕಾರಿಗಳ ಬಳಿ ಮಾಹಿತಿ ಸರಿಯಾಗಿದ್ರೆ ದಾಳಿ ಮಾಡ್ತಾರೆ. ಐಟಿ ದಾಳಿ ಬಗ್ಗೆ ಹುಬ್ಬಳ್ಳಿಯಲ್ಲಿ ಸಿಎಂ ಕುಮಾರಸ್ವಾಮಿಯವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಮನೆ ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದು ಅದು ಕೇಂದ್ರ ಸರ್ಕಾರದ ತೆರಿಗೆ ಇಲಾಖೆಯವರ ಅವರ ಪ್ರತಿದಿನದ ದಿನಚರಿಗಳೇನಿದೆ. ಇಲ್ಲಿ ಸಿನಿಮಾ ನಟರು ಬೇರೆ, ಸಾರ್ವಜನಿಕರು ಬೇರೆ, ರಾಜಕಾರಣಿಗಳು ಬೇರೆ ಅಂತಕ್ಕಂಥ ಪ್ರಶ್ನೆ ಇಲ್ಲ. ತೆರಿಗೆ ಇಲಾಖೆಯವರಿಗೆ ಅದು ನಿರಂತರವಾದಂತಹ ಅವರ ಪ್ರಕ್ರಿಯೆಗಳಿದೆ, ಅದನ್ನು ಮಾಡ್ಕೊಂಡಿದ್ದಾರೆ. ಅವರು ತೆರಿಗೆಯ ಒಂದು ಅಧಿಕಾರಿಗಳು ಈ ರೀತಿಯ ಒಂದು ತನಿಖೆ ಮಾಡಲಿಕ್ಕೆ ಹೋಗ್ತಕ್ಕಂಥದ್ದು ಅವ್ರ ಮಾಹಿತಿಯನ್ನು ಪಡೆದು ಒಂದು ವಾರ ತಿಂಗಳು ಮುಂಚೆನೆ ಸಿದ್ಧತೆಗಳನ್ನು ಮಾಡಿಕೊಂಡೇ ಹೋಗ್ತಕ್ಕಂಥದ್ದು ಅವರ ಒಂದು ಗೈಡ್ಲೈನ್ಸ್ ಇಟ್ಕೊಂಡಿದ್ದಾರೆ ಅನ್ನೋದು ನನಗಿರ್ತಕ್ಕಂಥ ಮಾಹಿತಿಗಳು. ನಾನು ಅದಕ್ಕೆ ಹೆಚ್ಚಿನ ವಿಶೇಷವಾದಂಥ ರೀತಿಯಲ್ಲಿ ಇದು ಪ್ರಕರಣ ಏನೋ ಆಗೋಗಿದೆ ಅಂತಕ್ಕಂಥದ್ದು ಹೇಳಲಿಕ್ಕೆ ಯಾರೇ ಆಗಲಿ ಅದರ ಆ ರೀತಿ ಅವಶ್ಯಕತೆ ಇಲ್ಲ ಅಂತ ನನ್ನ ರಾಜಕೀಯ ಪ್ರೇರಿತವಾಗಿ ದಾಳಿ ನಡೆದಿದೆ ಅನ್ನೋ ಆರೋಪ ಎಲ್ಲರೂ ನಡೆದಿದೆ. ತೆರಿಗೆ ಇಲಾಖೆ ಇರ್ತಕ್ಕಂಥದ್ದೇ ತೆರಿಗೆ ವಂಚನೆ ಆಗಿದೆ ಅಂತಕ್ಕಂಥ ಕೆಲವು ಮಾಹಿತಿಗಳು ಬಂದಾಗ ಅವರು ಜವಾಬ್ದಾರಿ ಅವ್ರ ಡ್ಯೂಟಿ ಅವ್ರು ಮಾಡ್ಕೊಂತಾರೆ ಅಷ್ಟೇ. ಇಲ್ಲಿ ರಾಜಕೀಯ ಪ್ರೇರಿತ ಅದು ಇದು ಅಂತ ಹೇಳೋದಕ್ಕಿಂತ ಇಲ್ಲಿ ಅವ್ರ ಡ್ಯೂಟಿ ಅವರೇ ನಿರ್ವಹಣೆ ಮಾಡಬೇಕು ಮಾಡ್ಕೊಂಡಿದ್ದಾರೆ. ಮಾಹಿತಿಗಳು ಸರಿಯಾಗಿದ್ರೆ ಅವ್ರೇನ್ ಮಾಡಬೇಕಾಗ ಸರ್? ಮಾಹಿತಿ ಒಂದ್ ಕಡೆ